ನಮಸ್ಕಾರ ವೀಕ್ಷಕರೇ, ನೋಡೋರಿಗೆ ಇದು ತುಂಬಾನೇ ಸಿಂಪಲ್ ಅನ್ಸುತ್ತೆ. ಏನಪ್ಪ ಇವರು ಒಂದ್ ಕಡೆ ಕೂತು, ಇವರಿಗೆ ಸ್ಟೇಜ್ ಬಳಿ ಒಂದು ಪ್ಲೇಸ್ ಇರುತ್ತೆ, ಮೈಕ್ ಇರುತ್ತೆ, ಅಲ್ಲೇ ಕೂತ್ಕೊಂಡು ಬುಕ್ ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ಚೆನ್ನಾಗಿ ಆಂಕರಿಂಗ್ ಮಾಡ್ಬೋದು, ತುಂಬಾನೇ ಸುಲಭ ಅಂತ ಅನ್ಕೊಂಡ್ ಬಿಡ್ತಾರೆ. ಅವ್ರು ಅನ್ಕೊಳ್ಳೋದು ಕೂಡ ಸರಿನೇ. ಎಸ್, ಇವತ್ತು ಎಲ್ಲರ ಕಣ್ಣಿಗೂ ಸಿಂಪಲ್ ಅಂತ ಕಾಣಿಸೋ ಅದೇ ರೀತಿ ಈ ಹೋಸ್ಟ್ ಅನ್ನ ಮಾಡ್ಲಿಕ್ಕೆ ಹೋದವ್ರಿಗೆ ಮಾತ್ರ ಅಯ್ಯಯ್ಯೋ ಫಜೀತಿ ಅಂತ ಅನ್ಸೋ ಹೋಸ್ಟ್ ಯಾವುದಂದ್ರೆ ಫಾರ್ಮಲ್ ಫಂಕ್ಷನ್, ಇಟ್ಸ್ ನನ್ ಅದರ್ ದನ್ ಸಭಾ ಕಾರ್ಯಕ್ರಮ. ಸಭಾ ಕಾರ್ಯಕ್ರಮ ಅಂದ್ರೆ ನೋಡೋರಿಗೆ ತುಂಬಾನೇ ಸಿಂಪಲ್ ಕಾಣುತ್ತೆ, ಬಟ್ ಈ ಫಂಕ್ಷನ್ ಅನ್ನ ಟೆನ್ಷನ್ ಅಂತ ತಗೊಳ್ಳೋರು ಕೂಡ ತುಂಬಾ ಜನ ಇರ್ತಾರೆ. ಸಭಾ ಕಾರ್ಯಕ್ರಮದ ಫಜೀತಿಯನ್ನ ನೋಡಿ ಅಭ್ಯಾಸ ಆಗಿರೋರಿಗೆ ಗೊತ್ತು ಇದು ಹೇಗಿರುತ್ತೆ ಅಂತ. ಈ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೆಲವರಿಗೆ ಇದ್ದೇ ಇರುತ್ತೆ. ಸಭಾ ಕಾರ್ಯಕ್ರಮ ಹೇಗೆ ಮಾಡ್ಬೋದು, ಇಲ್ಲಿ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಭಾ ಕಾರ್ಯಕ್ರಮ ಹೋಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಅಂತಹ ಪ್ರಶ್ನೆಗೆ ಇವತ್ತು ಉತ್ತರನ ನಾನು ಕೊಡ್ತೇನೆ. ವೆಲ್ಕಮ್ ಟು ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾ, ಈಗ ವಿಷಯಕ್ಕೆ ಬರೋಣ. ಒಂದಷ್ಟು ಜನ ಹೇಳ್ತಾರೆ, ಓ ಸ್ಟೇಜ್ ಫಂಕ್ಷನ್ ಎಂಸಿನ ಸಿಕ್ಕಾಪಟ್ಟೆ ಸುಲಭ ಕಣ್ರಿ, ಹೇಗಿದ್ರು ಬುಕ್ನಲ್ಲಿ ಒಂದು ಪಾಯಿಂಟ್ ಬರ್ಕೊಂಡಿರ್ತೀರಾ, ಅದನ್ನು ನೋಡಿ ಪ್ರೆಸೆಂಟ್ ಮಾಡಿದ್ರಷ್ಟೇ ಆಯಿತು ಅಂತ. ನಿಜವಾಗಿ ಹೇಳೋಕ್ಕೋದ್ರೆ ನಾವು ಯಾವುದನ್ನು ತುಂಬ ಸಿಂಪಲ್ ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಅದೇ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಸೋದು. ಯಾಕೆ ಗೊತ್ತಾ, ಈ ಥರದ ಎಂಸಿ ಮಾಡಬೇಕಾದ್ರೆ ನಮಗೆ ಭಾಷೆನೇ ಮುಖ್ಯ ಆಗಿರುತ್ತೆ. ಭಾಷೆ ಒಂದಿದ್ರೆ ಸಾಕ, ಅದರ ಜೊತೆಗೆ ಆ ಸ್ಪಷ್ಟತೆ ಇನ್ನೂ ಕೂಡ ಮುಖ್ಯ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸ್ಟೇಜ್ ಮೇಲೆ ರಾಶ್ ಗೆಸ್ಟ್ಗಳಿರ್ಬೋದು, ಆ ಪ್ರೋಗ್ರಾಮನ್ನು 100 ಜನ ಬೇಕಾದರೂ ಆರ್ಗನೈಸ್ ಮಾಡ್ಕೊಂಡು ಹೋಗಿರ್ಬೋದು, ಬಟ್ ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗೋಕ್ಕೆ ರೀಸನ್ ಯಾರು ಅಂತ ಕೇಳಿದರೆ ಆ್ಯಂಕರನ್ನು ಕೈ ತೋರಿಸೋರು ಇರ್ತಾರೆ. ಆ ಪ್ರೋಗ್ರಾಮ್ ಯಾವ ರೀತಿ ಹೋಗುತ್ತೆ, ಅಲ್ಲಿನ ಜವಾಬ್ದಾರಿಗಳೇನು, ಆ ರೂಪುರೇಷೆಗಳೇನು, ಆ ಸ್ಟೇಜ್ ಮೇಲೆ ಏನೇ ಆದರೂ ಕೂಡ ಮೊದಲಿಗೆ ಎಲ್ಲರೂ ಕಣ್ಣಿರೋದು ನಿರೂಪಕನ ಮೇಲೆ. ಸ್ಟೇಜ್ ಮೇಲಿರೋ ಗೆಸ್ಟ್ಗಳನ್ನು ನೋಡೋ ಬದಲು ನಿರೂಪಕ ಹೇಗಿದ್ದಾನೆ ಅನ್ನೋದನ್ನು ನೋಡೋರ ಸಂಖ್ಯೆನೇ ಇಲ್ಲಿ ಜಾಸ್ತಿ ಇರುತ್ತೆ. ನನ್ನನ್ನೇ ತಗೊಂಡ್ರೆ ನಾನು ಉದಾಹರಣೆಯನ್ನು ಕೊಡ್ತೇನೆ. ನಾನು 100 ರಾಶಿ ಪ್ರೋಗ್ರಾಮ್ಸ್ಗಳನ್ನು ಮಾಡಿರ್ಬೋದು ಈ ಥರ ಹೋಗಿ, ಧಾರ್ಮಿಕ ಸಭಾ ಕಾರ್ಯಕ್ರಮನೋ ಅಥವಾ ಇನ್ಯಾವುದೋ ರೀತಿ ಸಭಾ ಕಾರ್ಯಕ್ರಮನೋ, ಬಟ್ ಒಂದೊಂದು ಕಡೆಯಲ್ಲಿ ಒಂದೊಂದು ಫಜೀತಿ. ಕೆಲವೊಂದು ಕಡೆ ಹೋದಾಗ ಅಜೆಂಡಾ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದರ ಹೊರೆ ಕೂಡ ನಮ್ಮ ಮೇಲೆ ಬಿದ್ದಿರುತ್ತೆ. ಅಜೆಂಡಾನೂ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಜೆಂಡಾ ಇದ್ದರೂ ಕೂಡ ಆ ಅಜೆಂಡಾ ಟೈಪ್ ಪ್ರೋಗ್ರಾಮ್ ಹೋಗುತ್ತಾ? 9 ಗಂಟೆಗೆ ಸ್ಟಾರ್ಟ್ ಆಗೋ ಪ್ರೋಗ್ರಾಮ್ 10 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಅಜೆಂಡಾನ ಆಲ್ರೆಡಿ ಬರೆದಿಟ್ಕೊಳ್ತೀವಿ, ಗೆಸ್ಟ್ ನೇಮ್ ಇರುತ್ತೆ, ಆದರೆ ಸ್ಟೇಜ್ ಮೇಲೆ ಆಗೋದೇ ಬೇರೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ಬೇರೆ ರೀತಿ. ಒಂದು ಅಜೆಂಡಾ ಇದ್ದರೆ ಅಜೆಂಡಾದ ರೀತಿ ಕಾರ್ಯಕ್ರಮ ಅಂತೂ ಹೋಗಲ್ಲ. ಅಜೆಂಡಾ ನಾವು ರೆಡಿ ಮಾಡಿದರೂ ಕೂಡ ಅಲ್ಲೊಂದಷ್ಟು ಬದಲಾವಣೆಗಳು ಆಗಲೇ ಆಗುತ್ತೆ, ಆ ಬದಲಾವಣೆಗಳಿಗೆ ನಾವು ಕೂಡ ಒಗ್ಗಿಕೊಳ್ಬೇಕಾಗುತ್ತೆ. ಇದೇ ರೀತಿ ಸಾಗೋದು ಈ ಫಾರ್ಮಲ್ ಫಂಕ್ಷನ್ಸ್. ಇನ್ನು ನಮಗೆ ಕೊಟ್ಟಿರೋ ಇನ್ವಿಟೇಷನ್ ಕಾರ್ಡೋ ಅಥವಾ ಅಜೆಂಡಾದಲ್ಲೋ ಗೆಸ್ಟ್ ಹೆಸರು ಬೇರೆಯೇ ಇರುತ್ತೆ, ಆದರೆ ಸ್ಟೇಜ್ ಮೇಲೆ ಆ ಗೆಸ್ಟ್ ಇಲ್ಲದೆ ಹೋದರೆ, ಇನ್ನೊಂದು ಗೆಸ್ಟ್ ಎಕ್ಸ್ಟ್ರಾ ಆ್ಯಡ್ ಆಗಿದ್ರೆ ಅವ್ರ ಹೆಸರನ್ನು ತಿಳ್ಕೊಂಡಾದರೂ ನಾವು ಹೇಳಲೇಬೇಕಾಗುತ್ತೆ. ಇನ್ನು ಫ್ಲವರ್ ಕೊಡೋವಾಗಿನ ಫಜೀತಿ, ಮುಖ ಪರಿಚಯ ಇತ್ತು ನಾವು ಬಚಾವಾದ್ವಿ, ಇಲ್ವೋ 100% ಎಡವಟ್ ಮಾಡೇ ಮಾಡ್ತೀವಿ. ಸೊ ಫ್ಲವರ್ ಕೊಡೋವಾಗ ಫ್ಲವರ್ ಗೆಸ್ಟ್ಗಳಿಗೆ ಯಾರು ಫ್ಲವರ್ ಕೊಡಬೇಕು ಅನ್ನೋದು ಕೂಡ ಕನ್ಫ್ಯೂಷನಲ್ಲೇ ಹೋಗಿರುತ್ತೆ. ಈ ಎಲ್ಲ ಕನ್ಫ್ಯೂಷನ್ಗಳನ್ನು ಬಿಟ್ಟಾಕಬೇಕು, ನಾವು ಒಂದೊಳ್ಳೆ ಫಾರ್ಮ್ಯಾಟಲ್ಲಿ ನಮ್ಮ ಎಂಸಿನ ತೆಗೊಂಡು ಹೋಗಬೇಕು ಅನ್ನೋದಾದರೆ, ನಿಮ್ಮೆಲ್ಲ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈ ಸ್ಟೆಪ್ಸ್ಗಳನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ ಸ್ಟೆಪ್, ಪೂರ್ವ ತಯಾರಿ. ಏನೇ ಆಗಿದ್ರೂ ಕೂಡ ನಿಮಗೆ ಗೆಸ್ಟ್ ಹೆಸರೇ ಗೊತ್ತಿರಲಿ, ಭಾಷಣಕಾರರು ಯಾರು, ಅತಿಥಿಗಳು ಯಾರು ಅಥವಾ ಫ್ಲವರ್ ಕೊಡೋರು ಯಾರು, ಇವರೆಲ್ಲರ ಹೆಸರನ್ನು ನೀವು ನೋಟ್ ಮಾಡ್ಕೊಂಡಿರಲೇಬೇಕು. ಎಸ್, ನಮಗೆಲ್ಲರಿಗೂ ಗೊತ್ತು, ಆಬ್ವಿಯಸ್ಲಿ ಈ ಅಜೆಂಡಾ ಚೇಂಜ್ ಆಗೇ ಆಗುತ್ತೆ. ಸಭಾ ಕಾರ್ಯಕ್ರಮ ಅಂತ ಬಂದಾಗ ನಮ್ಮ ಮೈಕಲ್ಲಿ ನಾವು ಆಡೋ ಮಾತುಗಳು ಆ ಸಂದರ್ಭಕ್ಕೆ ತಕ್ಕನಾಗಿರುತ್ತೆ ಅಂತ. ಬಟ್ ಸಂದರ್ಭ ಅನ್ನೋದು ಬಂದರೂ ಕೂಡ ಈ ಸಮಯದಲ್ಲಿ ನಾವು ಸಿದ್ಧಪಡಿಸಿಕೊಂಡಿರುವಂತಹ ಆಯುಧಗಳೇ ನಮ್ಮನ್ನು ಬಚಾವ್ ಮಾಡುವಂಥವುಗಳು. ಸೊ ಮೊದಲೇ ನೀವು ಯಾವಾಗಲೂ ವೆಲ್ ಪ್ರಿಪೇರ್ಡ್ ಆಗಿರಿ. ಕೆಲವರು ಇರ್ತಾರೆ, ಈಗ 10 ಜನ ಸ್ಟೇಜ್ ಮೇಲೆ ಗೆಸ್ಟ್ ಇದ್ದಾರೆ ಅಂದ್ಕೊಳ್ಳಿ, ಫ್ಲವರ್ ಕೊಡೋಕ್ಕೆ 10 ಜನರ ಹೆಸರನ್ನು ತಗೊಳ್ಳೋದು, ಇಲ್ಲೇ ನೋಡಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ತಪ್ಪು ಮಾಡೋದು. ಯಾಕಂದರೆ ಸ್ಟೇಜ್ ಮೇಲೆ 10 ಜನ ಇದ್ದಾರೆ, 10 ಜನ ಹೆಸರನ್ನು ನಾವು ತಗೊಂಡ್ವಿ ಅಂದ್ಕೊಳ್ಳೋಣ,
ಆ ಫ್ಲವರ್ ಕೊಡಬೇಕಾಗಿರೋ 10 ಜನರಲ್ಲಿ ಒಂದಿಬ್ಬರಾದರೂ ಬೇರೆ ಕೆಲಸ ಅಂತ ಮಿಸ್ ಆಗೇ ಆಗ್ತಾರೆ. ಒಂದು ವೇಳೆ ಫಸ್ಟಿಗೆ ಹೇಳಿದ್ವಿ ಉಳ್ಕೊಳ್ಳಿಕ್ಕೂ ಸಾಕು ಅಥವಾ 100% ಮಿಸ್ ಆಗ್ತಾರೆ. ಈ ಮಿಸ್ ಆದಾಗ ನಮಗಿಲ್ಲಿ ಕಕ್ಕ ಬಿಕ್ಕಿ, ಇನ್ಯಾರನ್ನು ಕರೆಯೋದು, ಹೆಸರೇ ಇಲ್ವಲ್ಲ, ಯೂಶ್ವಲ್ ನಮಗೂ ಪರಿಚಯ ಇಲ್ವಲ್ಲ, ಏನು ಮಾಡಲಿ ಅಂತ. ಇದರ ಬದಲು ಸ್ಟೇಜ್ ಮೇಲೆ 10 ಗೆಸ್ಟ್ ಇದ್ರೆ 15 ಜನರ ಹೆಸರನ್ನು ಕಲೆಕ್ಟ್ ಮಾಡಿಕೊಳ್ಳಿ, ಯಾರನ್ನಾದರೂ ಫ್ಲವರ್ ಕೊಡೋ ಕಳಿಸ್ಬೋದು. ಯಾರು ಮೈನ್ ಮೈನ್ ಇದ್ದಾರೋ ಅವರ ಹೆಸರನ್ನ ಫಸ್ಟ್ ತಗೊಂಡು ನೆಕ್ಸ್ಟ್ ಅವರ ಹಿಂಬಾಲಕರನ್ನ ಹೆಸರು ಕಲೆಕ್ಟ್ ಮಾಡಿಟ್ಕೊಳ್ಳೋದು ಯಾವತ್ತೂ ಒಳ್ಳೆ ಕೆಲಸ ಆಗಿರುತ್ತೆ. ಸೊ ಗೆಸ್ಟ್ ಒಂದು ವೇಳೆ ಜಾಸ್ತಿ ಆದರೆ ಇನ್ನೂ ಕೆಲವು ಸಂದರ್ಭಗಳು ಬರುತ್ತೆ. 10 ಗೆಸ್ಟ್ ಅಂತ ಇದ್ದಾಗ ಅವ್ರ ಜೊತೆ ಇನ್ನಷ್ಟು ಅನುಯಾಯಿಗಳು ಇರ್ತಾರೆ, ಸ್ಟೇಜ್ ಮೇಲೆ 12 ಆಗೋ ಸಾಧ್ಯತೆ ಕೂಡ ಇರುತ್ತೆ. ಆಗ ಈ ಸ್ಟೆಪ್ ಯೂಸ್ ಆಯ್ತಲ್ವಾ, ಒಟ್ಟಿನಲ್ಲಿ ಮಿಸ್ ಆದರೂ ಪರವಾಗಿಲ್ಲ, ಎಕ್ಸ್ಟ್ರಾ ಗೆಸ್ಟ್ ಬಂದರೂ ಪರವಾಗಿಲ್ಲ, ನಮ್ಮ ಜೊತೆ ಜನ ಇದ್ದಾರೆ ಅಂತಾಯ್ತು. ಗೆಸ್ಟ್ಗಳನ್ನು ವೆಲ್ಕಮ್ ಮಾಡೋಕೆ, ಫ್ಲವರ್ ಕೊಡೋಕೆ ನಾವು ಯಾವಾಗಲೂ ರೆಡಿ ಇದ್ದಾಗ ಆಗುತ್ತೆ. ಸೊ ಈ ಸ್ಟೆಪ್ಪನ್ನು ಯಾವತ್ತೂ ಮಿಸ್ ಮಾಡಲೇಬೇಡಿ. ಸ್ಟೆಪ್ 2, ಕಡಿಮೆ ಮಾತು. ಇದು ಇನ್ಫಾರ್ಮಲ್ ಫಂಕ್ಷನ್ ಅಲ್ವೇ ಅಲ್ಲ, ಬೇಕಾಬಿಟ್ಟಿಯಾಗಿ ಮಾತನಾಡೋಕೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಯಾಕಂದರೆ ನಾವೇ ಜಾಸ್ತಿ ಮಾತಾಡಿದ್ರೆ ಬಂದವರಿಗೆಲ್ಲ ಬೋರ್ ಹೊಡೆಯುತ್ತೆ. ಏನು ಆ್ಯಂಕರ್, ಅವನೇ ಹೆಚ್ಚು ಮಾತನಾಡ್ಬಿಟ್ನಲ್ಲ, ಅವನ ಮಾತೇ ಬೋರ್ ಹೊಡೆದೋಯ್ತು, ಅತಿಥಿಗಳೇನಾದರೂ ಮಾತೇ ಆಡಲಿಲ್ಲ, ಬಟ್ ಇವಂದೇ ಜಾಸ್ತಿ ಆಯಿತು ಪೀಠಿಕೆ ಅನ್ನೋ ಮಾತುಗಳು ಕೇಳಿಬರುತ್ತೆ. ಆದ್ದರಿಂದ ನಾವು ಬಳಸೋ ಪ್ರತಿ ವರ್ಡ್ ಕೂಡ ಎಲ್ರಿಗೂ ಅರ್ಥ ಆಗೋ ಥರ ಇರಲಿ, ಆದಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿದ್ದರೆ ಇನ್ನೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಆದಷ್ಟು ಪ್ರೋಗ್ರಾಮ್ ಬಗ್ಗೆ ಒಂದು ಸಣ್ಣದಾಗಿರೋ ಪೀಠಿಕೆ ಕೊಟ್ಟು ನೆಕ್ಸ್ಟ್ ಮುಂದಿನ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಸ್ಗಳನ್ನು ಆದಷ್ಟು ಶಾರ್ಟ್ ಆಗಿನೇ ಕೊಡಿ. ಈ ಶಾರ್ಟ್ ಟೈಪನ್ನು ನೀವು ಯೂಸ್ ಮಾಡೋದ್ರಿಂದಾಗಿ ಇಲ್ಲಿ ಟೈಮ್ ಕೂಡ ಉಳಿಯುತ್ತೆ, ಜೊತೆಗೆ ಜನರು ಕೂಡ ಬೋರ್ ಆಗೋದನ್ನು ತಪ್ಪಿಸೋಕ್ಕಾಗುತ್ತೆ. ಇನ್ನು ಕೆಲವೊಂದು ಕಡೆ ನಾನು ನೋಡೋದಿದೆ, ಕೆಲವು ಆ್ಯಂಕರ್ಸ್ ಹೇಗಂದರೆ, ಈಗ ಒಬ್ಬರು ಅತಿಥಿ ಸ್ಪೀಚ್ ಮಾಡಿದ್ರೆ ಅಂದಿಟ್ಕೊಳ್ಳಿ, ಅದರ ಕಡೆಗೆ ಆ ಅತಿಥಿ ಏನು ಹೇಳಿದ್ರು ಆ ಸ್ಪೀಚ್ನ ಒಂದು ಪಾರ್ಟನ್ನು ತೆಗೆದು ಅದನ್ನೇ ಪುನಃ ರಿಪೀಟ್ ಮಾಡಿ ನಾವು ಅವರಿಗೆ ಪುನಃ ಥ್ಯಾಂಕ್ಸ್ ಹೇಳೋದು, ಇದು ಬೇಕಾ? ಆಲ್ರೆಡಿ ಜನರು ಅವರ ಸ್ಪೀಚನ್ನು ಕೇಳಿರ್ತಾರೆ, ಅದು ಬೇಕೋ ಬೇಡವೋ ಒಟ್ಟಿನಲ್ಲಿ ಕೇಳಿರ್ತಾರೆ. ಇನ್ನು ಮತ್ತೆ ಆ್ಯಂಕರ್ ಕೂಡ ಅದನ್ನೇ ರಿಪೀಟ್ ಮಾಡಿದಾಗ ಒಂದು ಜನರಿಗೆ ಬೋರ್ ಹೊಡೆಯುತ್ತೆ. ಇಲ್ಲ, ಬೋರ್ ಹೊಡಿಲಿಲ್ಲ ಅಂದಿಟ್ಕೊಳ್ಳಿ, ಟೈಮ್ ಅಂತೂ ವೇಸ್ಟ್ ಆಗೇ ಆಗುತ್ತೆ. ನನ್ನ ಪ್ರಕಾರ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಸ್ಪೀಚ್ ನಾವು ಕೇಳಿರ್ತೇವೆ. ಸೊ ಡೈರೆಕ್ಟಾಗಿ ಇಂತಹ ಒಂದು ಅಮೂಲ್ಯವಾದ ಮಾತುಗಳನ್ನು ಆಡಿದ್ದಕ್ಕಾಗಿ ಸರ್ ತಮಗೆ ವಂದನೆಗಳು ಅಂತ ನಾವು ಹೇಳಿಬಿಡ್ಬೋದಲ್ಲ. ಈ ರೀತಿ ಹೇಳೋದ್ರಿಂದ ಇದು ತುಂಬಾ ಅಟ್ರ್ಯಾಕ್ಟ್ ಆಗಿರುತ್ತೆ ಕೂಡ, ಆ್ಯಂಡ್ ಕೆಲವು ಅತಿಥಿಗಳಿಗೆ ಇಷ್ಟ ಆಗುತ್ತೆ ಕೂಡ, ಆ್ಯಂಡ್ ಹಿತವಾಗಿರುತ್ತೆ ಕೇಳೋಕೆ. ಇನ್ನು ಜೊತೆಗೆ ಕೆಲವೊಂದು ಅತಿಥಿಗಳು ಬರೋ ಅಂಥವರು ಉತ್ಪ್ರೇಕ್ಷೆಯನ್ನು ಬಯಸೇ ಬಯಸ್ತಾರೆ, ಅವರ ರೀತಿ ರಿವಾಜುಗಳು ಹೇಗಿದೆ ಅನ್ನೋದನ್ನು ಮೊದಲೇ ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯೂಶ್ವಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರು ಹೇಗೆ ಅನ್ನೋದು ನಮಗೆ ಗೊತ್ತಿರಲ್ಲ, ನಾವೇ ಅಪರಿಚಿತರು, ನಾವು ಆ್ಯಸ್ ಅ ಆ್ಯಂಕರ್ ಆಗಿ ಅಲ್ಲಿ ಪ್ರೆಸೆಂಟ್ ಆಗಿರ್ತೇವೆ. ಸೊ ಅಲ್ಲಿ ಅತಿಥಿಗಳು ಬಂದಿರ್ತಾರೆ, ಅವರ ಪರಿಚಯ ನಮಗಿಲ್ದಿದ್ರು ಅವರ ಪರಿಚಯಸ್ಥರು ಇದ್ದೇ ಇರ್ತಾರೆ. ಸೊ ಅವ್ರ ಹತ್ರ ಅತಿಥಿಗಳ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದು ಆದಷ್ಟು ಒಳ್ಳೆ ವಿಚಾರ. ಸ್ಟೆಪ್ 3, ಅಬ್ಸರ್ವೇಷನ್. ಕಾರ್ಯಕ್ರಮ 10 ಗಂಟೆಗೆ ಸ್ಟಾರ್ಟ್ ಅಂತಾದ್ರೆ ನಾವು 10:20 ಹೋಗೋದಲ್ಲ, ಕಾರ್ಯಕ್ರಮ 10:00 ಇದೆ ಅಂತಾದ್ರೆ ನಾವು ಆದಷ್ಟು 1 ಗಂಟೆ ಮುಂಚೆ ಅಂದ್ರೆ 9:00 ಆ ಜಾಗದಲ್ಲಿ ಇರ್ಬೇಕು. ಯಾವ ಪ್ರೋಗ್ರಾಮ್ ಹೇಗೆ ನಡೀತದೆ, ಗೆಸ್ಟ್ ಲಿಸ್ಟ್ ಅಲ್ಲಿದೆ, ಅಜೆಂಡಾ ಹೇಗಿದೆ, ಅಜೆಂಡಾ ಪ್ರಿಪೇರ್ ಆಗಿದ್ಯಾ ಇಲ್ವಾ, ಅಥವಾ ಇನ್ಯಾವ ರೀತಿ ಬದಲಾವಣೆಗಳು ಕಾರ್ಯಕ್ರಮದಲ್ಲಿದೆ, ಆ ಪ್ಲೇಸ್ ಎಲ್ಲಿ ಹೇಗಿದೆ, ಅಲ್ಲಿರುವಂತಹ ವಸ್ತುಗಳು ಸರಿಯಾಗಿ ಜೋಡಣೆ ಆಗಿದೆಯಾ, ಎಲ್ಲಾ ಅಂಶಗಳನ್ನ ನಾವು ಗಮನ ವಹಿಸಲೇಬೇಕು. ಹಾಗಾಗಿ ಆದಷ್ಟು ಬೇಗ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಎಲ್ಲಾ ರೀತಿಯ ವಿಚಾರಗಳನ್ನ ಸರಿಯಾಗಿ ಗಮನಿಸಿ ನಾವು ಮುಂದುವರೆದ್ರೆ ಇನ್ನು ಚೆನ್ನಾಗಿರುತ್ತೆ. ಸ್ಟೆಪ್ 4, ಸ್ಪಾಂಟೇನಿಯಸ್. ಸ್ಥಳದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ಬೋದು. ಉದಾಹರಣೆಗೆ ಈಗ ನೀವೇ ಎಂಸಿ ಮಾಡ್ತಾ ಇರ್ತೀರಿ ಅನ್ಕೊಳ್ಳೋಣ, ಸಡನ್ ಆಗಿ ಸ್ಟೇಜ್ಗೆ ಯಾರೋ ಗೆಸ್ಟ್ ಬಂದರು, ಅವ್ರು ಮೊದಲೇ ಬರ್ಬೇಕಿತ್ತು, ಪಾಪ ಯಾವ್ದೋ ಒಂದು ಕೆಲಸದಿಂದ ಮಿಡಲ್ ಅಲ್ಲಿ ಎಂಟ್ರಿ ಆಗ್ತಾರೆ, ಆಗ ಇನ್ನೇನೋ ಕಾರ್ಯಕ್ರಮ ನಡೆಸಬೇಕಾಗಿರುತ್ತೆ. ಬಟ್ ಈಚೆ ಇದು ಕೂಡ ಬೇಕು, ಇಂಪಾರ್ಟೆಂಟ್, ಗೆಸ್ಟ್ ಅನ್ನ ನಾವು ವೆಲ್ಕಮ್ ಮಾಡಲೇಬೇಕು ಅನಿವಾರ್ಯ. ಸೊ ಆಗ ನೀವು ಯಾವ ರೀತಿ ಕ್ರಮ ಪಾಲಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಗೆಸ್ಟ್ ಬಂದ್ರು ಆಲ್ರೆಡಿ ನೀವು ಒಂದು ಮೈಕ್ ಹೋಲ್ಡ್ ಮಾಡ್ಕೊಂಡು ಒಂದು ವಿಚಾರ ಹೇಳ್ತಾ ಇದ್ದೀರಾ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿ ಕೂಡಲೇ ಗೆಸ್ಟ್ ಅನ್ನ ಇನ್ವೈಟ್ ಮಾಡೋದನ್ನ ಮರಿಬೇಡಿ, ವೆಲ್ಕಮ್ ಮಾಡೋದನ್ನ ಮರಿಬೇಡಿ. ಇಲ್ಲೊಂದು ಪ್ರೀತಿ ಇರಲಿ, ಆದರತೆಯ ಭಾವ ಇರಲಿ, ಇವೆಲ್ಲವನ್ನ ನೋಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಇದಕ್ಕೆ ಸ್ಪಾಂಟೇನಿಯಸ್ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ.
ಇನ್ನು ನಿರೂಪಕನಾದವನಿಗೆ ಸಭಾಶಿಷ್ಟಾಚಾರದ ಅರಿವು, ಭಾಷಾ ಜ್ಞಾನ, ಅರ್ಥೈಸಿಕೊಳ್ಳುವಂತಹ ಜ್ಞಾನ ಸಾಮರ್ಥ್ಯ, ಇದರ ಜೊತೆಗೆ ಉತ್ತಮವಾದ ಧ್ವನಿ, ಎಲ್ಲರನ್ನ ಆಕರ್ಷಿಸಬಲ್ಲಂತಹ ಧ್ವನಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಧ್ವನಿಯನ್ನು ಕೇಳಿ ಇನ್ನೂ ಯಾರದು ಆಂಕರ್ ಅಂತ ಕೇಳೋ ಥರ ಇರಬೇಕು. ಅಷ್ಟು ಚೆನ್ನಾಗಿ ಸ್ಫುಟವಾಗಿ ಮಾತಾಡಿದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನಮ್ಮ ಭಾಷೆಗಳಲ್ಲಿ ಸ್ಪಷ್ಟತೆ ಇದ್ದಾಗ ಎಲ್ಲರೂ ಇಷ್ಟಪಡ್ತಾರೆ. ಅದರ ಜೊತೆಗೆ ಹಾವಭಾವ ಆಗಿರಲಿ, ಅಥವಾ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ, ನಮ್ಮಲ್ಲಿರೋ ನಾಲೆಜ್ ಆಗಿರಲಿ, ನಾವು ಬಳಸೋ ಪ್ರತಿ ಪದಗಳಾಗಿರಲಿ, ಇವೆಲ್ಲವೂ ಕೂಡ ತೂಕವಾಗಿ ಇದರ ಜೊತೆಗೆ ಆದಷ್ಟು ಹಿತವಾಗಿ ಮಿತವಾಗಿ ಇರಬೇಕು. ನಾನು ಇನ್ನೂ ಕೆಲವೊಂದ್ಸಲ ನೋಡೋದಿದೆ, ಆಂಕರ್ಸ್ ಒಬ್ಬರ ಬಗ್ಗೆ 100 ಸಲ ಹೇಳೋದು. ಯಾಕೆ ಹೇಳಬೇಕು ಅನ್ನೋದು ನನ್ನ ಪ್ರಶ್ನೆ. ಯಾಕಂದರೆ ಇದು ನಿಜವಾದ ಫಾರ್ಮೆಟ್ ಅಲ್ವೇ ಅಲ್ಲ. ಬಹುಶಃ ಬಂದವರಿಗೆ ಏನೋ ಖುಷಿ ಆಗ್ಬೋದು, ಅಯ್ಯೋ ನನ್ನನ್ನು ತುಂಬ ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ ಅಂತ. ಅದು ಅವ್ರಿಗೆ ಪ್ರಿಯ ಅನ್ನಿಸ್ಬೋದು ಅಷ್ಟೇ, ಇದು ನಿಜವಾದ ಆಂಕರ್ ಲಕ್ಷಣ ಅಂತೂ ಅಲ್ವೇ ಅಲ್ಲ. ನಾವು ಆಂಕರ್ಸ್ ಆದವರು ಒಂದು ಮಾತನ್ನು 100 ಬಾರಿ ಹೇಳೋದಕ್ಕಿಂತ ಒಂದು ಬಾರಿ ಅರ್ಥ ಆಗೋ ಥರ ಹೇಳಿದರೆ ಎಲ್ರಿಗೂ ಕೇಳೇ ಕೇಳುತ್ತೆ. ಈ ಮೂಲಕ ನೀವು ಬಂದ ಅತಿಥಿಗಳ ಗಮನವನ್ನು ಸೆಳೆಯಿರಿ, ಸ್ಪಷ್ಟವಾಗಿ ಅವರ ಬಗ್ಗೆ ಹೇಳಿ. ಖಂಡಿತ ಅದು ಒಂದು ಸಲ ಹೇಳಿದರೂ ಸಾಕಾಗೇ ಆಗುತ್ತೆ, ಅತಿಥಿಗಳು ಆ ಥರ ಬಯಸೋಕೆ ಹೋಗಲ್ಲ ಕೂಡ. ಸೊ ನಿಮ್ಮ ಪ್ರತಿಕ್ರಿಯೆ ಯಾವಾಗಲೂ ಸ್ಪಷ್ಟವಾಗಿದ್ದಷ್ಟು ಒಳ್ಳೆಯದಾಗುತ್ತೆ. ನೀವು ನಿಮ್ಮ ಸ್ವರದಿಂದ ಆಕರ್ಷಿಸಬೇಕೇ ವಿನಃ 100 ಬಾರಿ ಹೊಗಳಿ ಅಟ್ಟಕ್ಕೇರಿಸೋದ್ರಿಂದ ಖಂಡಿತ ಅಲ್ಲ. ಸೊ ಈ ಫಾರ್ಮ್ಯಾಟನ್ನು ಆದಷ್ಟು ಚೇಂಜ್ ಮಾಡಿಕೊಳ್ಳಿ. ಸಭಾ ಕಾರ್ಯಕ್ರಮ ನಿರೂಪಕನಾಗಿದ್ದವನು ಮೈನ್ ಆಗಿ ತಿಳ್ಕೋಬೇಕಾಗಿರೋದು ಒಂದು ವಿಷಯ ಅಂದರೆ ಆ ಕಾರ್ಯಕ್ರಮದ ಅಜೆಂಡಾ. ಅಜೆಂಡಾ ಪ್ಯಾಟರ್ನ್ ಅಂದರೆ ಪ್ಯಾಟರ್ನ್ ಹೇಗಿರಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ. ಪಾಪ ಎಲ್ರಿಗೂ ತಿಳಿದಿರೋಲ್ಲ. ನಾನೀಗ ಒಂದು ಕಾರ್ಯಕ್ರಮಕ್ಕೆ ಹೋದೆ ಅಂದ್ಕೊಳ್ಳಿ, ಆ ಊರಿನ ಕಾರ್ಯಕ್ರಮ ಆಯೋಜಕರಿಗೆ ಅಜೆಂಡಾ ಗೊತ್ತಿರೋಲ್ಲ, ಬಟ್ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಆಸಕ್ತಿ ಮಾತ್ರ ಅವರಲ್ಲಿರುತ್ತೆ. ನಿರೂಪಕನಾಗಿ ನಾನು ಕೂಡ ಅದನ್ನು ತಿಳ್ಕೊಳ್ಳದೇ ಇದ್ರೆ ಹೇಗೆ ಹೇಳಿ. ಸೊ ನಾನು ಕೂಡ ಅಜೆಂಡಾನ ಫಾಲೋ ಮಾಡ್ಕೊಂಡಿರಬೇಕಾಗುತ್ತೆ. ಅಜೆಂಡಾ ಯಾರಿಗೆ ಗೊತ್ತಿಲ್ವೋ ಅದನ್ನು ಪಕ್ಕ ನೀವು ಕಲಿಯಬೇಕಾಗುತ್ತೆ. ಸೊ ಅಜೆಂಡಾ ಹೇಗಿರುತ್ತೆ ಈ ಸ್ಟೆಪ್ಸ್ಗಳನ್ನು ನೀವು ನೋಡಿ. Agenda 1, ಅತಿಥಿಗಳನ್ನು ವೇದಿಕೆಗೆ ಆಹ್ವಾನ. ಕಾರ್ಯಕ್ರಮದ ಅತಿಥಿಗಳು ಯಾರಿರ್ತಾರೋ, ಅಧ್ಯಕ್ಷರು ಯಾರಿರ್ತಾರೋ, ಇವರನ್ನು ನಮ್ರತೆಯಿಂದ ವಿನಯದಿಂದ ವೇದಿಕೆಗೆ ಆಹ್ವಾನಿಸಬೇಕು. ಫಾರ್ ಎಕ್ಸಾಂಪಲ್, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಯುತರು, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿರುವಂತಹ ಸೋ ಆ್ಯಂಡ್ ಸೋ, ಇವರೆಲ್ಲರನ್ನ ಇವತ್ತಿನ ನಮ್ಮಿ ಅದ್ಭುತ ಕಾರ್ಯಕ್ರಮದ ಆಯೋಜಕರು ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ರೀತಿ ಕೂಡ ನೀವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಓಕೆ, ಅತಿಥಿಗಳು ಸ್ಟೇಜ್ ಮೇಲೆ ಬಂದರು, ಇಷ್ಟ ಆದಮೇಲೆ ಇನ್ನೇನು ಮಾಡೋದು, ಯಾವ ಸ್ಟೆಪ್ಸನ್ನು ಫಾಲೋ ಮಾಡೋದು? ಒಂದು ವೇಳೆ ಆ ಪ್ರೋಗ್ರಾಮಿಗೆ ಏನಾದರೂ ಅದರದ್ದೇ ಆದಂತಹ ಇತಿಹಾಸ, ಅದರದ್ದೇ ಆದ ವಿಚಾರಗಳಿದ್ದರೆ ಅದನ್ನು ಒಂಚೂರು ಶಾರ್ಟಾಗಿ ಪ್ರಸ್ತುತಪಡಿಸಿ. ಇದಾದ ಬಳಿಕ ನಿಮ್ಮ ವಯಸ್ಸಿನಲ್ಲಿ ಕಾರ್ಯಕ್ರಮನ ಮುಂದುವರಿಸಿ. Agenda 2, ಪ್ರಾರ್ಥನೆ. ಕೆಲವೊಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಬೇಕೇ ಬೇಕು. ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕಾದ್ರೆ ಅಲ್ಲಿ ಪ್ರಾರ್ಥನೆ ಮಾಡೋಕೆ ಅಂತ ಗಾಯಕರು ಇದ್ದೇ ಇರ್ತಾರೆ. ಇನ್ ಕೇಸ್ ಪ್ರಾರ್ಥನೆ ಅನ್ನೋ ಕಾನ್ಸೆಪ್ಟ್ ಇಲ್ವೋ, ನೀವೇ ಒಂದು ಶ್ಲೋಕವನ್ನು ಹೇಳಿಕೊಂಡು ನಿಮ್ಮ ಕಾರ್ಯಕ್ರಮವನ್ನು ನೀವು ಆರಂಭಿಸುವ ಅವಕಾಶ ಕೂಡ ಇದೆ. ನಮ್ಮ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡಿಬೇಕಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡೋಕೆ ಬರಬೇಕಾಗಿ ಇಂಥವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಥರ ಏನಾದರೂ ನಿಮ್ಮದೇ ಯುನಿಕ್ ಸೆಂಟೆನ್ಸನ್ನು ನೀವು ಫಾರ್ಮ್ ಮಾಡ್ಕೋಬಹುದು. ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. Agenda 3, ಸ್ವಾಗತ. ಅತಿಥಿಗಳನ್ನು ಸ್ವಾಗತಿಸೋದು ನಿಮ್ಮ ಬದಲು ನೀವು ಪ್ರತ್ಯೇಕ ಒಬ್ಬ ವ್ಯಕ್ತಿಯನ್ನು ನೇಮಿಸೋದು ಒಳ್ಳೆಯದು ಅನಿಸುತ್ತೆ. ಇದು ಚಂದ ಕೂಡ ಅನಿಸುತ್ತೆ. ಇನ್ನು ಹಲವಾರು ಕಡೆ ಅತಿಥಿಗಳಿಗೆ ಸ್ವಾಗತ ಹೇಳೋ ಅಂತಹ ವ್ಯಕ್ತಿ ಅವರೇ ಫ್ಲವರ್ ಕೊಡೋರ್ ನೇಮನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಯಾ ಇದು ಫಾರ್ಮ್ ಹೌದು, ಬಟ್ ಇದೊಂಥರ ಕೇಳೋಕೆ ಚಂದ ಅಂತ ಅನಿಸಲ್ಲ. ಚಂದ ಅನ್ನಿಸ್ಬೇಕು, ಅಟ್ರ್ಯಾಕ್ಟಿವ್ ಆಗಿರಬೇಕು ಅಂದರೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು. ಯೂಶ್ವಲಿ ಒಬ್ಬರು ವೆಲ್ಕಮ್ ಗ್ಯಾದರಿಂಗನ್ನು ವೆಲ್ಕಮ್ ಯಾರು ಮಾಡ್ತಾ ಇರ್ತಾರೋ ಅವರು ಸ್ಪೀಚ್ ಮಾಡ್ತಾ ಇದ್ದಾಗ ಈಗ ಇಂತಿಂಥ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ ಅಂತ ಹೇಳುವಾಗ ಹಿಂದಿನಿಂದ ನಾವು ಆ್ಯಂಕರ್ ಆಗಿದ್ದವರು ಯಾರಿರ್ತಾರೋ ಶ್ರೀಯುತರಿಗೆ ಸೋ ಆ್ಯಂಡ್ ಸೋ ಇವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಅಥವಾ ವಿನಂತಿಸ್ತಾ ಇದ್ದೇವೆ. ಈ ರೀತಿ ಬ್ಯಾಕ್ಗ್ರೌಂಡ್ ವಾಯ್ಸನ್ನು ಕೊಡ್ತಾ ಹೋದರೆ ಇದು ಕೇಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. Agenda Type 4, ದೀಪ ಪ್ರಜ್ವಲನೆ. ಕಾರ್ಯಕ್ರಮವೊಂದು ಸುಗಮವಾಗಿ ನಡೀಬೇಕಾದ್ರೆ ಭಗವಂತನ ಅನುಗ್ರಹ ಪ್ರಾರ್ಥನೆ ಮೂಲಕ ಸಿಗ್ತದೆ. ಈಗ ನಾವು ಜ್ಯೋತಿಯನ್ನ ಪ್ರಜ್ವಲಿಸಬೇಕು, ಹೀಗಾಗಿ ದೀಪ ಪ್ರಜ್ವಲನೆಗೆ ಅಂತ ಒಂದು ಶ್ಲೋಕವನ್ನು ತರಬೇಕು.
ನಿಮಗೆ ಪ್ರತಿ ಪ್ರೋಗ್ರಾಮ್ ಗೆ ಅಯ್ಯೋ ಒಂದೇ ಶ್ಲೋಕ ಹೇಳಬೇಕಲ್ಲ ಬೋರ್ ಹೊಡೆಯುತ್ತೆ ಅಂತ ಅನ್ಸಿದ್ರೆ ಸಾಕಷ್ಟು ಶ್ಲೋಕಗಳು ಸಿಕ್ಕೇ ಸಿಗುತ್ತೆ ಅವೆಲ್ಲವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದೀಪಂ ಜ್ಯೋತಿ ಪರಬ್ರಹ್ಮ ಅನ್ನೋ ತರ ಇನ್ನಷ್ಟು ಶ್ಲೋಕಗಳು ನಮ್ಮಲ್ಲಿದೆ ಈ ದೀಪದ ಬಗ್ಗೆ ಒಂದು ಮಾತನ್ನ ಹೇಳ್ತಾ ದೀಪ ಪ್ರಜ್ವಲನೆ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಮುನ್ನುಡಿಯ ಭಾಷ್ಯವನ್ನ ಅಲ್ಲಿ ಬರೆದಿ ನಿಮ್ಮದೇ ಆದ ವಾಕ್ಯವನ್ನ ರಚಿಸಿ ಬಳಿಕ ದೀಪ ಪ್ರಜ್ವಲನೆ ಒಬ್ಬ ಅತಿಥಿಯಿಂದ ನಡೆದಾಗಿದೆ ಆ ದೀಪ ಪ್ರಜ್ವಲಿಸಿದ ಅತಿಥಿ ಯಾರಿದ್ದಾರೋ ಅವರಿಂದ ಉದ್ಘಾಟಕರ ಮಾತು ಕಾರ್ಯಕ್ರಮ ನಡೆಯುತ್ತೆ ಅವರ ಬಗ್ಗೆ ಒಂದು ಇನ್ಫರ್ಮೇಷನ್ ಅನ್ನು ಕೊಟ್ಟು ವೈದಿಕೆಯ ಮೇಲೆ ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟಿಸಿ ವಿದ್ಯುಕ್ತ ಚಾಲನೆಯನ್ನ ನೀಡಿದ ಶ್ರೀಯುತರು ಕಾರ್ಯಕ್ರಮದಲ್ಲಿ ಉದ್ಘಾಟಕರ ನೆಲೆಯಲ್ಲಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಈ ರೀತಿ ಕೂಡ ನಿಮ್ಮ ಸೆಂಟೆನ್ಸ್ ಅನ್ನು ನೀವು ಫಾರ್ಮ್ ಮಾಡಿಕೊಳ್ಳಿ ಇನ್ನು ನಮಗೆ ಆಕ್ಚುವಲ್ ಕಷ್ಟ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು ಉದ್ಘಾಟಕರ ಮಾತು ತನಕ ಎಲ್ಲ ಸುಗಮವಾಗಿ ನಡೀತಾನೆ ಇರುತ್ತೆ ಒಂದು ಕಡೆ ಫ್ಲವರ್ ಕೊಡೋವಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಎಲ್ಲನೂ ಸುಲಲಿತವಾಗಿ ನಡ್ಕೊಂಡು ಹೋಗಿರುತ್ತೆ ಬಟ್ ಇನ್ಮೇಲೆ ಅಜೆಂಡಾ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಹೇಳೋ ಕಷ್ಟ ಕೆಲವೊಂದು ಬಾರಿ ದಿಕ್ಸೂಚಿ ಭಾಷಣ ಇರುತ್ತೆ ಕೆಲವೊಂದು ಬಾರಿ ಉಪನ್ಯಾಸ ಇರುತ್ತೆ ಕೆಲವೊಂದು ಬಾರಿ ಏನೋ ಒಂದು ವಿಷಯದ ಮೇಲೆ ಚರ್ಚೆ ಇರುತ್ತೆ ಕಾನ್ಸೆಪ್ಟ್ ಕೆಲವೊಂದು ಬಾರಿ ಸಹಾಯಧನ ಹಸ್ತಾಂತರ ಕೆಲವೊಂದು ಬಾರಿ ಗೌರವದ ಸನ್ಮಾನ ಕಾರ್ಯಕ್ರಮ ಕೆಲವೊಂದು ಬಾರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಷ್ಟೆಲ್ಲ ಇದ್ದಾಗ ಯಾವ ಕಾರ್ಯಕ್ರಮವನ್ನು ಯಾವ ಪ್ಲೇಸಲ್ಲಿ ಮಾಡುವ ಅನ್ನೋಂತಹ ಡೌಟ್ ಸ್ಟಾರ್ಟ್ ಆಗುತ್ತೆ ಸೊ ದಿಕ್ಸೂಚಿ ಭಾಷಣ ಜೊತೆ ಈ ಎಲ್ಲ ನಾನು ಹೇಳಿದ ಕಾರ್ಯಕ್ರಮಗಳು ಇದೆ ಅದೊಂದು ಲಾಂಗ್ ಪ್ರೋಸೆಸ್ ಇರುವಂತಹ ಪ್ರೋಗ್ರಾಮ್ ಅಂತ ಆದಾಗ ದಿಕ್ಸೂಚಿ ಭಾಷಣವನ್ನು ಫಸ್ಟ್ ರೆಡಿ ನೆಕ್ಸ್ಟ್ ನೀವು ಬೇಕಾದರೆ ಸಹಾಯಧನ ಹಸ್ತಾಂತರನೋ ಸನ್ಮಾನ ಕಾರ್ಯಕ್ರಮನೋ ಪ್ರತಿಭಾ ಪುರಸ್ಕಾರನೋ ಈ ಕಾರ್ಯಕ್ರಮಗಳನ್ನು ಹಿಡ್ಕೊಂಡು ಹೋಗಿ ಯಾಕಂದರೆ ಸಾಕಷ್ಟು ವಿತರಣೆಗಳು ನಡೀತಾನೆ ಇರುತ್ತೆ ಬಹುಮಾನ ವಿತರಣೆಗಳಾಗಿರ್ಬೋದು ಈ ಥರ ಅದಕ್ಕೋಸ್ಕರ ದಿಕ್ಸೂಚಿ ಭಾಷಣ ಉಪನ್ಯಾಸ ಅಂತ ಇದ್ದರೆ ಉದ್ಘಾಟಕರ ಮಾತಾದಮೇಲೆ ಇದನ್ನು ನಡೆಸಿ ಆದಷ್ಟು ಅದಾದ ಬಳಿಕ ಬೇಕಾದರೆ ಅತಿಥಿಗಳ ಭಾಷಣ ಬರುತ್ತೆ ತುಂಬ ಅತಿಥಿಗಳಿರ್ತಾರೆ ಹಾಗಾದಾಗ ನೀವು ಮಿಡ್ಲಲ್ಲಿ ಈ ವಿತರಣಾ ಸಮಾರಂಭಗಳನ್ನು ನೀವು ಆಯೋಜಿಸಿಕೊಳ್ಳೋಕೆ ಅವಕಾಶಗಳಿದೆ ಅತಿಥಿಗಳ ಸ್ಪೀಚನ್ನು ಕಂಟಿನ್ಯೂಸ್ ಆಗಿ ಕೊಟ್ಟರೆ ಹೇಗಿರುತ್ತೆ ಹೇಳಿ ನಮಗೂ ಕೇಳೋ ತಾಳ್ಮೆ ಇರಲ್ಲ ಇದರ ಜೊತೆಗೆ ಆಡಿಯನ್ಸ್ ಕೇಳ್ತಾರಾ ಬೋರ್ ಹೊಡೆದು ಹೋಗುತ್ತೆ ಆದ ಕಾರಣದಿಂದಾಗಿ ಆ್ಯಂಡ್ ಅತಿಥಿಗಳ ಸ್ಪೀಚ್ ಪ್ರೋಗ್ರಾಮ್ ಒಂದೇ ಆಗಿರೋದ್ರಿಂದ ಎಲ್ಲರ ಸ್ಪೀಚಲ್ಲೂ ಒಂದೇ ಮಾತುಗಳು ಬಂದೇ ಬರುತ್ತೆ ಹಾಗಾಗಿ ನಾವು ಅತಿಥಿಗಳು ಒಬ್ಬರ ಸ್ಪೀಚ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ಕೋಬೋದು ಪ್ರಶಸ್ತಿ ವಿತರಣೆ ಮಾಡ್ಬೋದು ಇನ್ನೊಂದು ಅತಿಥಿಯನ್ನು ಮಾಡಿಸಿ ನೆಕ್ಸ್ಟ್ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಬೋದು ಹೀಗೆ ಗ್ಯಾಪ್ ಕೊಟ್ಟು ನಮ್ಮ ಪ್ರೋಗ್ರಾಮನ್ನು ನಾವು ಕಂಟಿನ್ಯೂ ಮಾಡೋದ್ರಿಂದ ಇದರಿಂದ ಬೋರ್ ಕೂಡ ಆಗೋದಿಲ್ಲ ಪ್ರೋಗ್ರಾಮಲ್ಲಿ ಕೂಡ ನಾವು ಏನೋ ವೆರೈಟಿಯನ್ನು ನೋಡಿದ ಹಾಗೆ ಫೀಲ್ ಆಗುತ್ತೆ ಕೆಲವೊಮ್ಮೆ ಸನ್ಮಾನವನ್ನು ಸ್ವೀಕರಿಸಿದವರು ಇರ್ತಾರೆ ಅವರ ಅನಿಸಿಕೆ ಕೂಡ ವ್ಯಕ್ತಪಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೊಂದು ವೇಳೆ ಇದ್ದರೆ ಅವರನ್ನು ಕೂಡ ಮಾತನಾಡಿಸೋಕೆ ಟೈಮನ್ನು ಪರ್ಫೆಕ್ಟ್ ಮಾಡ್ಕೊಂಡಿರಿ ಅದರ ಜೊತೆಗೆ ಸ್ಟೇಜ್ ಮೇಲೆ 20-25 ಅತಿಥಿಗಳು ಇದ್ದಾರೆ ಅಂದ್ಕೊಂಡಾಗ 25 ಅತಿಥಿಗಳನ್ನು ಮಾತಾಡಿಸೋದು ಸುಲಭದ ಮಾತಲ್ಲ ಪ್ರೋಗ್ರಾಮ್ 1 ಗಂಟೆಗೆ ಮುಗಿಬೇಕು ಅಂದರೆ 4 ಗಂಟೆಗೆ ಮುಗಿಬೋದು ಅದಕ್ಕೋಸ್ಕರ ಯಾರು ಮೇನ್ ಅತಿಥಿಗಳಿರ್ತಾರೋ ಅವರನ್ನು ಮಾತಾಡಿಸೋಕೆ ಪ್ರಯತ್ನ ಮಾಡೋಣ ಯೂಶ್ವಲಿ ನಮ್ಮ ಪ್ರೋಗ್ರಾಮ್ ಆರ್ಗನೈಸರ್ಸ್ ಹೇಳ್ತಾರೆ ಎಲ್ಲರನ್ನು ಮಾತಾಡಿಸಿ ಎಲ್ಲರೂ ಎರಡೆರಡು ಪದಗಳನ್ನು ಮಾತಾಡಿ ಬರಲಿ ಅಂತ ಬಟ್ ಇವಾಗಿನ ಕಾಲದ ಅತಿಥಿಗಳು ಕೂಡ ಎಸ್ ಬೇಡ ನಾವು ಮಾತಾಡಲ್ಲ ಅವ್ರು ಮಾತಾಡಿದ್ರಲ್ಲ ಅಂತ ಹೇಳಿ ಬಿಟ್ಕೊಡೋರು ಇದ್ದಾರೆ ಬಟ್ ಇನ್ ಕೇಸ್ ಪ್ರೋಗ್ರಾಮ್ ಆರ್ಗನೈಸರ್ ಹೀಗೆ ಹೇಳಿದರೆ ಅವರನ್ನು ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸಿ ಯಾಕಂದರೆ ಎಲ್ಲರೂ ಕೂಡ ಸೇಮ್ ಹೇಳೋದ್ರಿಂದಾಗಿ ಅತಿಥಿಗಳಿಗೆ ನೀವೊಂದು ಗೌರವವನ್ನು ಕೊಡಿ ಅಷ್ಟೇ ಎಲ್ಲರೂ ಮಾತನಾಡಿಸಿದರೆ ಅದು ಆಭಾಸ ಅಂತಾಗಲಿಕ್ಕೂ ಸಾಕು ಅಥವಾ ಬೋರ್ ಅಂತಾಗಲಿಕ್ಕೂ ಸಾಕು ಹಾಗಾಗಿ ಇಲ್ಲೊಂದು ಟೈಮ್ ಮ್ಯಾನೇಜ್ಮೆಂಟನ್ನು ನೋಡಿಕೊಂಡು ನೀವು ಮುಂದುವರಿಯೋದು ಇನ್ನೂ ಚೆನ್ನಾಗಿರುತ್ತೆ ಅಬ್ಬಬ್ಬಾ ಇಷ್ಟೆಲ್ಲ ಸ್ಟೆಪ್ಸ್ ಮುಗ್ದಾಗ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ ಪ್ರೋಗ್ರಾಮ್ ಮುಗಿಯೋ ಹಂತಕ್ಕೆ ತಲುಪುವಾಗ ಅಬ್ಬಬ್ಬ ಅಂದರೆ 12:45 ಆಗಿರುತ್ತೆ ಇನ್ನೇನು ಬಾಕಿ ಇದೆ ಊಟದ ಹೊತ್ತು ಆಗ್ತಾ ಬಂತು ಇಲ್ಲಿ ಜನರನ್ನು ಹೋಲ್ಡ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲೋ ಮಿಸ್ ಆಗ್ತಾ ಇದೆ ಹಾಗಿದ್ದಾಗ ನಾವು ಇನ್ನೇನು ಮಾಡೋಣ ಕೊನೆಗೆ ಉಳಿದಿರೋ ಸ್ಟೆಪ್ಸ್ ಅದೊಂದೇ ಅಧ್ಯಕ್ಷರ ಕಡೆಗೆ ಹೋಗಬೇಕು ಅಧ್ಯಕ್ಷರ ಮಾತಿಗೆ ಮುಂಚೆನೂ ನಾವು ಸ್ಮರಣಿಕೆಯನ್ನು ಕೊಡ್ಬೋದು ಅಥವಾ ಅಧ್ಯಕ್ಷರನ್ನು ಮಾತನಾಡಿಸಿ ನೆಕ್ಸ್ಟ್ ಸ್ಮರಣಿಕೆಯನ್ನು ಕೊಡೋ ಪ್ರೋಗ್ರಾಮನ್ನು ಇಟ್ಕೋಬೋದು ಈಗಿನ ಟ್ರೆಂಡ್ ಏನಪ್ಪ ಅಂದರೆ ಯೂಶ್ವಲಿ ನಾವು ವೆಲ್ಕಮಿಂಗ್ ದಿ ಗ್ಯಾದರಿಂಗ್ ಮಾಡ್ತಾ ಇರ್ತೇವಲ್ಲ ಆಗಲೇ ನಾವು ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡ್ತೀವಿ ಶಾಲು ಹೂ ಕೊಟ್ಟು ಸ್ಮರಣಿಕೆ ಕೊಡೋ ಟ್ರೆಂಡ್ ಕೂಡ ಇದೆ ಆ ಟ್ರೆಂಡ್ ಭಾರಿ ಒಳ್ಳೇದು ಯಾಕಂದರೆ ಲಾಸ್ಟಿಗೆ ಟೈಮ್ ಜಾಸ್ತಿ ಹೋಗ್ತಿದೆ ಅಂತ ಆಗುವಾಗ ಈ ಒಂದು ಕೆಲಸ ಇರಲ್ಲ ಟೈಮ್ ಉಳ್ಕೊಂಡು ಬಿಡುತ್ತೆ ಇಲ್ಲಿ ಹಾಗಾಗಿ ಈ ಸ್ಟೆಪ್ಸನ್ನು ಆದಷ್ಟು ನಾವು ಕೂಡ ಫಾಲೋ ಮಾಡೋ ಕಲಿಯೋಣ ಇನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಗೊತ್ತಲ್ಲ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ಅವರೇ ಹೇಳಿಬಿಡ್ತಾರೆ ಒಂದು ಅರ್ಥದಲ್ಲಿ ಅವರನ್ನು ಕೂಡ ಧನ್ಯವಾದ ಹೇಳೋರು ಅಂತ ಹೇಳಿಬಿಡ್ಬೋದು ಅವರೆಲ್ಲ ಹೇಳ್ತಾರೆ ಆದರೂ ಕೂಡ ಕೊನೆಯಲ್ಲಿ ನಾವೊಬ್ಬರು ಧನ್ಯವಾದ ಭಾಷೆ
ಭಾಷಣ ಮಾಡುವವರನ್ನ ಇಟ್ಕೊಂಡಿರಬೇಕಾಗುತ್ತೆ. ಇದೇ ಫೈನಲ್ ಅಜೆಂಡಾ ವೋಟ್ ಆಫ್ ಥ್ಯಾಂಕ್ಸ್ ಆಗಿರುತ್ತೆ. ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲಿ ಸ್ಟೇಜ್ ಮೇಲೆ ಇರೋ ಗೆಸ್ಟ್ಗಳಿಗೆ, ಬಂದಿರೋ ಅಂಥವರಿಗೆ, ಹಾಗೆ ಸೌಂಡ್ ಸಿಸ್ಟಮ್, ಲೈಟಿಂಗ್ಸ್ ಅಥವಾ ಕ್ಯಾಮರಾ, ವಿಡಿಯೋಗ್ರಾಫಿ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳಬೇಕಾಗುತ್ತೆ. ಕೆಲವೊಂದು ಫಂಕ್ಷನ್ಗಳಲ್ಲಿ ವರದಿ ವಾಚನ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಬರುತ್ತೆ. ಕೆಲವೊಂದು ಬಾರಿ ಕಾರ್ಯಕ್ರಮದ ಆಯೋಜಕರು ಅಥವಾ ಸ್ಟೇಜ್ ಮೇಲೆ ಅಧ್ಯಕ್ಷರು ಅದೇ ಸಂಸ್ಥೆಯವರಾಗಿದ್ದರೆ ಅವರು ವರದಿ ವಾಚನ ಮಾಡುವಂತಹ ಸಂಭವಗಳು ಕೂಡ ಇರುತ್ತೆ. ಅವರೇ ವರದಿ ವಾಚನ, ಪ್ರಾಸ್ತಾವಿಕ ನುಡಿ ಅಥವಾ ಸ್ವಾಗತ ಭಾಷಣವನ್ನು ಮಾಡಿದರೆ ಅಟ್ ಲಾಸ್ಟ್ ಅವರಿಗೆ ಭಾಷಣ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇರಲ್ಲ. ಇನ್ನೂ ಒಂದು ಕೆಲವೊಂದು ಬಾರಿ ಪ್ರಾಸ್ತಾವಿಕ ಮಾತುಗಳನ್ನು ಕೂಡ ಸ್ವಾಗತ ಭಾಷಣ ಯಾರು ಮಾಡ್ತಾರೋ ಅವರೇ ಮಾಡುವಂತಹ ಪ್ರಕ್ರಿಯೆಗಳು ನಡೆದು ಬರುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಭಾ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಸಾಗುವಂಥದ್ದು. ನಾವು ಯಾವ ರೀತಿ ಎಷ್ಟು ಸ್ಪಷ್ಟತೆಯಲ್ಲಿರ್ತೇವೋ ಅಷ್ಟರವರೆಗೆ ಕಾರ್ಯಕ್ರಮ ಚೆನ್ನಾಗಿ ಸಾಗ್ತಾ ಇರುತ್ತೆ. ನಾವು ಮೇಯ್ನಾಗಿ ಅರ್ಥೈಸ್ಕೊಳ್ಬೇಕಾಗಿರೋದು ಇಲ್ಲಿ ಸಮಯ ಪ್ರಜ್ಞೆ. ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ನಮ್ಮ ಅಜೆಂಡಾದಲ್ಲಿ ನಾವು ಬರ್ಕೊಂಡಿರಬೇಕು. ಅತಿಥಿಗಳು ಎಷ್ಟೋ ಮಾತಾಡ್ತಾರೆ, ಅವರಿಗೊಂದು ಟೈಮನ್ನು ನಾವು ಕೊಟ್ಟಿರಬೇಕು. ಆಗ ನಮ್ಮ ಕಾರ್ಯಕ್ರಮ ನಾವು ಅಂದ್ಕೊಂಡ ಟೈಮಿಗೆ ಮುಗಿಯೋಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಟೇಜ್ ಆ್ಯಂಕರಿಂಗ್ ಬಗ್ಗೆ ಇನ್ನಷ್ಟು ಗೊಂದಲಗಳು ನಿಮ್ಮಲ್ಲಿರ್ಬೋದು. ನನ್ನಿಂದ ಆಗುವಷ್ಟು ಅಜೆಂಡಾವನ್ನು ನಾನು ನಿಮಗೆ ಹೇಳಿದ್ದೇನೆ, ಬಟ್ ಪಕ್ಕಾ ನೀವು ಈ ಅಜೆಂಡಾವನ್ನು ಫಾಲೋ ಮಾಡ್ತೀರಿ ಅಂದರೆ ನಿಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗೇ ಆಗುತ್ತೆ. ಯಾಕೆಂದರೆ ನಾನು ಕೂಡ ಈ ಸ್ಟೆಪ್ಸ್ಗಳನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರೋಳು. ಆದ್ರಿಂದಾಗಿ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅದಕ್ಕೂ ಮುನ್ನ ವೀಡಿಯೋನ ನೋಡಿದವರು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋಕ್ಕೆ ಮರೀದಿರಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಎಲ್ರಿಗೂ ಫೇವ್ರೇಟ್ ಟಿ ವಿ ಸ್ಕ್ರೀನ್ ಮೇಲೆ ನ್ಯೂಸ್ ಆ್ಯಂಕರ್ಸ್ ಬಂದರು ಅಂದರೆ ನಾವೆಲ್ಲರೂ ಒಂದು ಸಲ ಸ್ಟ್ರೈಟ್ ಆಗಿರ್ತೀವಿ. ಯಾಕಂದರೆ ಅವರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳನ್ನು ಕೇಳಿ ಆ ಖಡಕ್ ಮಾತುಗಳು ಹೇಗಿರುತ್ತೆ, ಆ ಒಂದು ವಿಚಾರಗಳು ಹೇಗೆ, ನ್ಯೂಸ್ ಆ್ಯಂಕರಿಂಗ್ ಹೇಗೆ ಮಾಡೋದು, ಅದರ ಸ್ಟೆಪ್ಸ್ಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.